ಶಾವಿಗೆ ಆಗ್ತಾ ಇದೆ. ಶಾವಿಗೆಯನ್ನು ಪ್ರೆಸ್ ಮಾಡಲು ನಮ್ಮ ಜೊತೆ ಇದ್ದಾನೆ ಬಾಡಿ ಬಿಲ್ಡರ್ ವಿನ್ಸ್ಟನ್ ಡಿಸೋಜಾ. ಸ್ವಲ್ಪ ಅರ್ಧರ್ಧ ಈಗ ಮೇಲೆ ಹೋಯ್ತು. ಗುಡ್ ಮಾರ್ನಿಂಗ್. ಓಕೆ, ಇವಾಗ ಇಲ್ಲೆಲ್ಲ ನಮ್ಮದು ಒಳಗಡೆ ಸ್ವಲ್ಪ ಸ್ವಲ್ಪ ಏನೆಲ್ಲ ಉಂಟು, ಯಾಕೆಂದರೆ ನಾವು ಆವಾಗ ಏನು ಬೇಡ ಅಂತೇಳಿ ಸೀದಾ ಆ ಮನೆಯಿಂದ ಮೇಲೆ ತಂದಿಟ್ಟಿದ್ವಿ ಕೆಲವು. ಅದನ್ನೀಗ ತೆಗೆದೆಲ್ಲ ನೋಡ್ತಾ ಇದ್ವಿ, ಯಾವುದೆಲ್ಲ ಉಂಟು, ಯಾವುದು ಬೇಕು, ಯಾವುದು ಬೇಡ ಎಲ್ಲ ನೋಡಬೇಕಲ್ವ. ಹಾಗೇ ಒಂದೊಂದೇ ತೆಗೆದು, ಹಾಗೂ ಇವಾಗ ಅರ್ಜೆಂಟಲ್ಲಿ ಯಾವುದು ತೊಗೊಂಡೋಗ್ಲಿಕ್ಕುಂಟು, ಕೆಲಸ ಆಗುವಾಗ ಯಾವುದು ಬೇಕು ಅದನ್ನು ಸಪ್ರೇಟಾಗಿಡಬೇಕು, ಹಾಗೂ ಆಮೇಲೆ ತೊಗೊಂಡೋಗುವಂಥದ್ದು ಸಪ್ರೇಟಾಗಿಡಬೇಕು. ಮತ್ತು ಗ್ಲಾಸಿದ್ದು ಬೇರೆ ನಾವೇ ಇದನ್ನು ತೊಗೊಂಡೋಗ್ಬೇಕಾಗತ್ತೆ. ಈ ರೀತಿ ಒಂದೊಂದೇ ಸೆಟ್ ಮಾಡ್ತಾ ಇದ್ವಿ. ಹಾಗೆ ಇವನ್ ನೋಡಿ. ಓಕೆ, ನನ್ನ ಹಸ್ಬೆಂಡ್ ಹಾಗೂ ಪಜ್ಜು ಎಲ್ಲ ಒಂದು ರೌಂಡ್ ತೆಗೆದು ಇಲ್ಲಿಟ್ಟಿದ್ದಾರೆ. ಈಗ ಇನ್ನೂ ಕೂಡ ಸುಮಾರು ತೆಗಿಲಿಕ್ಕುಂಟು, ಒಂದೊಂದೇ ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಹೇಳಿ ಕೆಲಸ. ಇವನ್ ನೋಡಿ ಇಲ್ಲಿದ್ದಾನೆ. ವೆಂಕಿ, ಏನು ಬ್ಯುಸಿನಾ? ಎಂತಾಯಿತು? ಓಕೆ, ಈಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಗ್ಲಾಸಿಗೆಲ್ಲ ಪಜು? ಇದಕ್ಕೆ 1000 ರೂಪಾಯಿ ಒಂದು ಗ್ಲಾಸ್ ಕೊಡ್ತೀನಿ. ಒಂದು ಗ್ಲಾಸಿಗೆ 1000 ರೂಪಾಯಿ. ನೀನು ತಗೋ. ನಾನು ತಗೊಂಡಿದ್ದೆ. ಹ್ಞೂ, ಎರಡು ಕೊಂಡ್ರೆ 1980. ಎರಡು ಕೊಡ್ರೆ ನಡೀದೆಲ್ಲ ಗ್ಲಾಸ್ ಜಾರ್ಸ್ ಯಾವುದೆಲ್ಲ ಇದೆ ಅಂತ ಹೇಳಿ ಎಲ್ಲ ಒಳಗಿಟ್ಟಿದ್ದೀವಲ್ಲ, ನಮಗೆ ಗೊತ್ತಿರಲಿಲ್ಲ ಯಾವುದುಂಡು ಯಾವುದಿಲ್ಲ ಅಂತೇಳಿ. ಹಾಗೆ ಇವಾಗ ತೆಗೆದು ಎಲ್ಲ ನೋಡಿ ಅದನ್ನು ಮತ್ತೊಮ್ಮೆ ಪ್ಯಾಕ್ ಮಾಡಿ ಇಡ್ತಾ ಇದ್ವಿ. ಯಾಕೆಂದರೆ ಕೆಲವು ಬಾರ್ ಸೆಕ್ಷನ್ಗೆ ಹೋಗುತ್ತೆ, ಕೆಲವು ನಮ್ಮ ಕ್ರೋಕರಿ ಸೆಕ್ಷನ್ಗೆ ಹೋಗುತ್ತೆ, ಹಾಗಾಗಿ ಅದನ್ನೆಲ್ಲ ಸಪ್ರೇಟಾಗಿ ಮಾಡಬೇಕಾಗತ್ತೆ. ಇವಾಗ ಟೈಮ್ ಇರುವಾಗ ಸ್ವಲ್ಪ ಸ್ವಲ್ಪನೇ ಮಾಡೋದು, ಅವಾಗ ಈಸಿ ಆಗುತ್ತೆ ಅಂತ ಹೇಳಿ. ಇಷ್ಟು ವರ್ಷದ್ದು ಲೆಹಂಗ 50 ವರೆಗೆ ಬಂತು ನಮ್ದು. ಇದನ್ನೀಗ ಹೊಲಿಸ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗೂ ಲೆಹಂಗ ಆಲ್ರೆಡಿ ಇದು ಮಾಡಿದ್ದಾರೆ, ಬ್ಲೌಸ್ ಹೊಲಿಲಿಕ್ಕೆ ಉಂಟು. ಇದನ್ನು ಇವತ್ತು ಕೊಡೋದಂತ ಹೇಳಿ ಇಷ್ಟು ಭಾರ ಉಂಟು. ನನ್ನ ಹಸ್ಬೆಂಡ್ ಅದಕ್ಕೆ ಹೇಳ್ತಾ ಇದ್ರು ಆಗುತ್ತೆ ಅಂತೇಳಿ, ಹಾಕ್ಲೇಬೇಕಲ್ವ, ಅದೇ ದೊಡ್ಡ ಟಾಸ್ಕ್ ಅಲ್ವಾ ನಮ್ದು ಅಂತ ಹೇಳಿದೆ ನಾನು. ಎಷ್ಟು ಭಾರ ಇದ್ರೂ ಹಾಕ್ತೀವಿ ನಾವು ಅಂತ ಹೇಳಿ. ಹಾಗೆ ಈಗ ಎನಿಸುತ್ತೆ, ಅವಾಗ ತೊಗೊಂಡಿದ್ದು ತುಂಬ ಒಳ್ಳೆದಾಯಿತು. ಇವಾಗೆಲ್ಲ ಎಷ್ಟು ರೇಟ್ ಹೇಳ್ತಾರೆ ದೇವ್ರೆ. ಮೊನ್ನೆ ನಾವು ಒಂದೊಂದು ಲೆಹಂಗಾ ನೋಡಿದ್ವಿ, 1,00,000 ಎಲ್ಲ ಹೇಳ್ತಾ ಇದ್ರು. ನಮ್ಗೆ ಎಲ್ಲ ಅಲ್ಲ, ನಮಗೆಲ್ಲ 20,000 ಎಲ್ಲ ಇದು. ನಾವು 20,000-25,000 ನಂದು ಲೆಹಂಗಾ ಆಗಿತ್ತು ಅವಾಗ. ಇವಾಗ ನೋಡಿ ಎಷ್ಟು. ಓಕೆ, ಇವಾಗ ನೈಸ್ ಬುಟ್ಟಿಕಲ್ಲಿ ಇದ್ದೀವಿ ನಾವು. ಇವರಿಗೆ ನಾವು ಇನ್ವೈಟ್ ಮಾಡಲೇಬೇಕು. ಯಾವಾಗ ನಾನು ಹೇಳಿದ್ದೀನಿ ಆವಾಗ ನನಗೆ ಅವರು ಒಳ್ಳೊಳ್ಳೆ ಬಟ್ಟೆಯನ್ನು ಹೊಲಿಸಿಕೊಟ್ಟಿದ್ದಾರೆ. ಓಕೆ, ಇವಾಗ ಬಟ್ಟೆ ಎಲ್ಲ ಕೊಟ್ಟು ಬಂದ್ವಿ. ಇಷ್ಟು ಹೊತ್ತಾಯಿತು ಬಟ್ಟೆ ಕೊಡಲಿಕ್ಕೆ, 1-2 ಗಂಟೆ ಜಾಸ್ತಿ ಆಯ್ತಾ ಅಂತ ಎಲ್ಲ ಹುಡುಕ್ಲಿಕ್ಕೆ ನಮಗೆ ಸಾಕಾಗೋಯ್ತು. ಹಾಗೂ ಈಗ ಇಲ್ಲಿಂದ ಸೀದಾ ಮಡಿಪು ಹೋಗ್ತಾ ಇದ್ದೀವಿ. ತಿಮ್ಮಿ ಆಯ್ತು ಆರಾಮದಲ್ಲಿ ಕುತ್ಕೊಂಡು? ನಾನು ಅಷ್ಟು ಕಷ್ಟಪಟ್ಟೆ, ನೀನು ಕುತ್ಕೊಂಡಿದ್ಯಲ್ಲ ಸುಮ್ಮನೆ. ವೆಂಕಿ ನೋಡಿ, ಇಲ್ಲಿ ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ. ಈಗ ವೆಂಕಿ ಡ್ರೈವರ್ ಆಗಿದ್ದಾರೆ. ಹೈರ್ ಮಾಡಿದ್ದೀವಿ ವೆಂಕಿಗೆ ನಾವು. ಸಂಜೆಗೆ ಒಂದು ಕಬಾಬು ತುಂಡು ಹಾಗೂ ಗುಂಡು ಕೊಟ್ರೆ ಸಾಕಂತ ಹೇಳಿದ್ದಾರೆ. ಓಕೆ, ಈಗ ಸೀದಾ ಹಸಿವಾಗಿದೆ ಎಲ್ರಿಗೆ, ಹಾಗೆ ಊಟ ಮಾಡಿ ಸೀದಾ ಮುಡಿಪು ಹೋಗೋಣ ಅಂತ ಹೇಳಿ. ಯಾವ್ದಾದ್ರು ಒಂದು ಸಣ್ಣ ಹೋಟೆಲ್ ಇದ್ರೆ ನಿಲ್ಸಿ ವೆಂಕಿ. ದೊಡ್ಡದು ಬೇಡ, ಸಣ್ಣದೇ ಸಾಕು ನಮ್ಮ ಬಜೆಟ್ಗೆ. ಹೌದು, ನಾವು ದೊಡ್ಡ ದೊಡ್ಡ ಅಂತ ಹೋಗಲ್ಲ, ಕೆಲವೊಮ್ಮೆ ಈಗ ಸಿಗುದಿಲ್ಲ ಅವಾಗ ದೊಡ್ಡದಕ್ಕೆ ಹೋಗ್ಬೇಕಾಗುತ್ತೆ. ಹಸಿವಾಗಿತ್ತು ತುಂಬಾ. ಹೋಟೆಲ್ ರಾಜ್ ಅಂತ ಉಂಟು, ನಾವು ಹೆಚ್ಚಾಗಿ ಮುಡಿಪು ಹೋದ್ರೆ ಈ ಹೋಟೆಲಲ್ಲೇ ಊಟ ಮಾಡಿದ್ದು. ಚಿಕ್ಕದಾದ ಹೋಟೆಲ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಫುಡ್ ಇಲ್ಲಿದು. ಮೀನೆಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ.
ಫಿಶ್ ಫ್ರೈ ಒಮ್ಮೆ ತಗೊಂಡು ನೋಡಿ, ದೊಡ್ಡ ದೊಡ್ಡ ಫಿಶ್ ಫ್ರೈ ಕೊಡ್ತಾರೆ. ಹಾಗೂ ನಾವು ತಗೊಳ್ಳೋದು ಯಾವಾಗಲೂ ಚಿಕನ್ ಸುಕ್ಕ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಿಕನ್ ಸುಕ್ಕ. ನಾವು ಮನೆಯಲ್ಲಿ ಮಾಡ್ತೀನಿ ನೋಡಿ, ಆ ರೀತಿಯೇ ಆಗುತ್ತೆ ನನಗೆ. ಹಾಗಾಗಿ ನಾನು ಇಲ್ಲಿ ಬಂದರೆ ಚಿಕನ್ ಸುಕ್ಕ ಹೆಚ್ಚಾಗಿ ತಗೊಳ್ಳೋದು. ಹಾಗೂ ರೇಟ್ ಕೂಡ ಇವರದು ರೀಸನೇಬಲ್. ರುಕೋ ಜರಾ ಸಬರ್ ಕರೋ. ಓಕೆ, ಇದು ನಾವು ಇದಕ್ಕೆ ಯಾವುದಕ್ಕೆ ಸೋಲಾರ್ ಹಾಕ್ಬೇಕಲ್ವಾ, ಹಾಗಾಗಿ ಅದಕ್ಕೆ ತರಿಸಿದ್ದು. ಸುರತ್ಕಲ್ಲಿಂದ ಬಂದಿದ್ದಾರೆ ಕ್ಲೈನ್ ಅಂತ ಹೇಳಿ, ಇವರ ಹತ್ರ ನಾವು ಹೇಳಿದೆ ಕ್ಲೈನ್ ಪವರ್ ಸೊಲ್ಯೂಷನ್ಸ್. ಓಕೆ, ಎಲ್ಲ ನೋಡಿಕೊಂಡು ಹೋದ್ರು, ಇನ್ನು ಕೊಟೇಶನ್ ಎಲ್ಲ ಕೊಡ್ತಾರೆ ಅವರ ಹತ್ರ. ಅಂದರೆ ಎರಡು ಟೈಪ್ ಕೂಡ ಉಂಟು, ಒಂದು ನಮಗೆ ಯೂಸ್ ಮಾಡಲಿಕ್ಕೆ. ಹಾಂ, ಎಂಥದ್ದು ಹೈಬ್ರಿಡ್ ಹಾಗೆ ಉಂಟು. ಈಗ ನೋಡಿದ್ರು ಯಾವ್ದು, ಮತ್ತೆ ಸಿಸಿ ಟಿವಿ ಕೂಡ ಹಾಕ್ತಾರಂತೆ ಅವರು, ಸಿಸಿ ಟಿವಿ ಇದು ಕೂಡ ಉಂಟಂತೆ. ಹಾಗೆ ನಮ್ಗೆ ಹೀಗೂ ಹಾಕ್ಲಿಕ್ಕೆ ಉಂಟಲ್ವಾ, ಅವರಿಗೆ ನೋಡುದು ಕೊಟೇಶನ್ ಕೊಡ್ಲಿಕ್ಕೆ ಹೇಳಿದ್ವಿ. ನಾವೆಲ್ಲ ಅಲ್ಲಿಂದ ಬಂದ ಮೇಲೆ ಇವರು ಹೇಳ್ತಿದ್ದೇನೆ ನನ್ನ ವಿಡಿಯೋ ಮಾಡಿ ನಾನು ಬರ್ತೇನೆ ಅಂತ. ಬಡ ಜಾಗ ಇದೆ. ಏನಿದಿಟ್ಟು ಇದು ಪಿಲ್ಲರ್ ಹಾಕಿದಾರಲ್ಲ ಮಧುರದಿದು ಅಬ್ಬ. ಹತ್ತು ಟ್ರೈ ಮಾಡಮೇಲೆ ನಮ್ಮ ವೆಂಗಿ ಮಾಮ ಮೇಲೆ ಬಂದು, ಹತ್ತು ಟ್ರೈ ಮೂರಲ್ಲ ನಾಲ್ಕು ಫೇಲ್. ನಾಲ್ಕು ಜಾಗ ಕನ್ಜೆಸ್ಟೆಡ್ ಆಗಲ್ಲ. ಪ್ರದೀಪ್ ದೀಪಾ ತ್ರೀ ಫೀಟ್ ಪಾರ್ಟಿಷನ್ ಮೈ ಬೋಲಿತೀನ ದೀಪಾ. ಸ್ಟೆಪ್ಸ್ ಚೆನ್ನಾಗಿದೆಯಾ ಅದು ಡ್ರಾಯಿಂಗ್ ಸಮಯದ ಅಲ್ಲಿವರೆಗೂ ಬರುತ್ತೆ. ಇನ್ನು ನಾಲ್ಕು ಕಡೆ ಸಿಗುತ್ತೆ ಪ್ರಿಯಾ, ಅಷ್ಟು ಕನ್ಫ್ಯೂಸ್ ಬೇಡ. ಬೇರೆ ಇದೆ ನಿಮ್ಮ ಪ್ರಣಾಮ. ಓಕೆ ಅಲ್ಲ, ಇದನ್ನ ಬಂದು ನಿಮಗೆ ಟೂ ಇದು ವಾಟರ್ಸ್ ನಿಮ್ಗೆ ಅದರ ಬರುತ್ತೆ. ಹೌದು, ಇದು ತೆಗಿತೀರಲ್ಲ ಇದೆ ಅಲ್ಲ, ಇನ್ ಬಿಟ್ವೀನ್ ಟೂ ಇದೆರಡು ಹೆಚ್ ಆರ್ ನಿಕಲ್ ಸೆಲೆಕ್ಷನ್ ಮಾಡಿದೀನಿ ನಾನೀಗ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ
ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಓಕೆ ಸೆಲೆಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಬೆಡ್ ಬರುತ್ತೆ ಮತ್ತೆ ಮಕ್ಕಳಿಗೆ ಅವ್ರಿಗೆ ಬೇಕಲ್ಲ ಅಲ್ಲಿ ಬರುತ್ತೆ. ಈ ಕಡೆ ನೋಡಿ ಅಲ್ಲಿ ಬರುತ್ತೆ, ಆ ಕಡೆಗೆ ಯಾಕಂದ್ರೆ ಬೆಡ್ ನಿಮಗೆ ಇಲ್ಲಿ ಆ ಕಡೆ ಬರುತ್ತೆ. ಇಲ್ಲಿ ಸ್ಪಾಟ್ ಲೈಟ್ ಕೊಟ್ಟಿರ್ತೀನಿ ನಾನು, ಇಲ್ಲಿ ಸಹ ಸ್ಪಾಟ್ ಲೈಟ್ ಬರುತ್ತೆ. ಆಲ್ಟರ್ನೇಟಿವ್ಸ್, ಓಕೆ ಆಲ್ಟರ್ನೇಟಿವ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಇಲ್ಲೆಲ್ಲ ನೀವು ಅದು ಯೂಟ್ಯೂಬ್ಗೆ ತಿಳ್ಕೊಬೋದು. ನಿಮ್ಗೆ ಇನ್ನು ಮುಂದೆ ಫರ್ದರ್ ಬಂದ್ರು ನೀವು ಇಟ್ಕೋಬಹುದು. ಆಂಟಿಕ್ ಪೀಸ್ ಕೆಲ ಒಂಥರ ಇಟ್ಬಿಟ್ಟು ಅದನ್ನ ಇಟ್ಕೋಬಹುದು. ಅದ್ರದ್ದು ನಿಮ್ಗೆ ಎಷ್ಟು ವಿಡ್ತ್ ಬರುತ್ತೆ ನನ್ಗೆ ಅದ್ರದ್ದು ವಿಡಿಯೋ ತೋರಿಸ್ತೀನಿ. ಅಂದ್ರ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ವೆಂಕಿಯನ್ನ ಇವತ್ತು. ಅಂದ್ರ ಚಿಲ್ಲಿ ಚಿಕನ್ ಮಂಕಿ ಇಷ್ಟ ವೆಂಕಿ ಇಷ್ಟ ಬಟ್ಟೆ ಮಾಡಿ ಮಾಡಿ ಚಿಕನ್ ಯಾವ್ದು ಕಾಣ್ತಿದ್ಯ ಚಿಕನ್ ಬೇಯಿ ಬೇಯಾದ್ಮೇಲೆ ವೆಂಕಿಯನ್ನ ಚಿಕನ್ ಹಾಕ್ತದೆ ನೋಡಬೇಕು ಹೇಗಾಗುತ್ತೆ ಅಂತ. ಮತ್ತೆ ನಾನು ಆದಮೇಲೆ ರಿವ್ಯೂ ಕೊಡ್ತೀನಿ. ಚೆನ್ನಾಗಾದರೆ ಅದು ನಾನು ಹೇಳಿದ್ದು ರೆಸಿಪಿ, ಚೆನ್ನಾಗಾಗಿಲ್ಲ ಅಂದ್ರೆ ವೆಂಕಿಯನ್ನು ಅಷ್ಟೇ. ಮೊನ್ನೆ ಬಂದಿದ್ದೆ ಅವ್ರಿಗೊಂದು ಸ್ಟೈಲ್ ಆಂಧ್ರ ಚಿಕನ್ ಮಾಡಿತ್ತು. ಹಾಂ ಅದು ಚೆನ್ನಾಗಿತ್ತು. ಇನ್ನೊಂದು ಆಂಧ್ರ ಚಿಲ್ಲಿ ಚಿಕನ್ ನಾನು ಹೇಳಿದ್ದೆ ಅವ್ರಿಗೆ ರೆಸಿಪಿ ಹೇಗೆ ಮಾಡೋದೆಲ್ಲ ಅಂತ. ಅವ್ರು ಮಾಡಿದ್ರು ಅವಾಗ ಚೆನ್ನಾಗಿತ್ತು, ಈಗ ಯಾವ ಸ್ಟೈಲ್ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಸ್ಟೈಲ್ ಕಾಪಿಯಾ ಅದು ಗೊತ್ತಿಲ್ಲ, ನೋಡಬೇಕು. ಮಾಡಿ ಮಾಡಿ ಟಾಟಾ, ಟೇಕ್ ಕೇರ್, ಬೈ ಬೈ. ಈಗ ಸ್ವಲ್ಪ ಹೊತ್ತಲ್ಲಿ ರಾಯ್ ಬರ್ತಾನೆ, ಅವನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾನೆ. ಚಿಕನ್ ಹಾಕಿದ್ರು, ಚಿಕನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಕೂಡ ರಾಯ್ ಬರಲಿಲ್ಲ, ಅದಕ್ಕೆ ನಾನು ಬಂದೆ. ಶೆಕೆ ವೆಂಕಿ ನಿಮ್ಗೆ ಇಲ್ಲಿ ಶೆಕೆ ಆಗ್ತದೆ ಅಂತೆ, ನಮ್ಮ ಥರ ಅಭ್ಯಾಸ ಇಲ್ಲ ಇವರಿಗೆ. ಎಂತ ಅಣ್ಣ ಮಂಗಳೂರಲ್ಲಿ ಬಂದು ಮಂಗಳೂರು ಶೆಕೆಯನ್ನು ಇದು ಮಾಡಿದ್ರೆ ಹೇಗೆ ನೀವು? ಇಷ್ಟು ಚಿಕ್ಕ ಮಗು ಕೂಡ ಇದು ಮಾಡೋದು ಅಷ್ಟು ನೀವು ಮಾಡ್ತಾ ಇದ್ದೀರಾ? ಚಿಕನ್ ಮಾಡುದ ಹೆಂಗೆ ಚಿಕನ್ ಮಾಡಿ ಮ್ಯಾಚ್ ನೋಡಿ ಚಿಕನ್ ಚಲಿ ಹೋಗುತ್ತಲ್ಲ. ನೋ ಆನ್ಸರ್, ಓಕೆ ಬೈ ಬೈ. ಆಯ್ತು, ಇವರ್ದು ಚಿಕನ್ ಎಲ್ಲ ರೆಡಿ ಆಯ್ತು. ಈಗ ಚಿಕನ್ ಎಲ್ಲ ರೆಡಿ ಮಾಡಿ ಬಂದೆ ಫುಲ್ಲು, ಸ್ನಾನ ಅಲ್ಲೋ ಒಂದ್ಸತಿ ಮಾಡ್ಬೇಕು, ಇಲ್ಲೊಂದ್ಸತಿ ಸ್ನಾನ ಮಾಡ್ಬಿಟ್ಟಿದ್ರು. ಸೆಕೆ ಎಲ್ಲ ಸೆಕೆ ಎಲ್ಲ ಸೆಕೆ ತುಂಬಾ ಸೆಕೆ ತುಂಬಾ ಸೆಕೆ. ಇವರಿಲ್ಲಿ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಬೇಗ ಬೇಗ ಗುರು 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 ಮಾಡ ಇಲ್ಲಿ ಬಂದು ಕೂತ್ಕೊಳ್ಳೋದು. ಓನ್ಲಿ ಕ್ರಿಕೆಟ್. ಯಾರ್ದು ಮ್ಯಾಚ್ ಆಗ್ತದೆ? ಯಾರ್ದು ಮ್ಯಾಚ್ ಆಗ್ತದೆ? ಆರ್ ಸಿ ಬಿ ಚೆನ್ನೈ. ಚೆನ್ನೈ ನಿಮ್ಗೆ ಯಾರು ಗೆದ್ದಬೇಕು? ಒಂದೇ ಆರ್ ಸಿ ಬಿ, ಯಾವತ್ತಿಗೂ ಆರ್ ಸಿ ಬಿ. ಆರ್ ಸಿ ಬಿ ಸೋತರು ಗೆದ್ದರು ಆರ್ ಸಿ ಬಿ. ಆರ್ ಸಿ ಬಿ ಫ್ಯಾನ್ಸ್ ಆಲ್ವೇಸ್. ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ ನೋಡಿ ಇಲ್ಲಿದೆ ಬ್ಯಾಟಿಂಗ್ ಮಾಡ್ತಾರೆ. ಅನುಷ್ಕಾ ಶರ್ಮಾ ಬರೋ ವೆಜ್ ಅಲ್ಲ ಹೋದವಾ ವಿರಾಟ್ ಕೊಹ್ಲಿ ನೋಡಿ ನೀವು ಕೂಡ ನೋಡಿ ಮ್ಯಾಚ್. ಅಕ್ಕ ಬಾಬಾ ನಿನ್ನೆ ಬೇಬಿ ಆಂಟಿ ಅಂಕಲ್ ಎಲ್ಲರಿಗೂ ಬಾಯ್, ಮತ್ತೆ ಪಚ್ಚು ನಿನಗೂ ಬಾಯ್ ಬಾಯ್, ಬರ್ತೀನಿ ಬೇಗ ಬಾಯ್ ಬಾಯ್. ಹೌದಣ್ಣ ನೆಕ್ಸ್ಟ್ ವೀಕು. ನೆಕ್ಸ್ಟ್ ವೀಕಾ? ಹ್ಞೂ ಸರಿ ಬಾಯ್, ಸೇಫ್ ಜರ್ನಿ. ಹಾಂ ಥ್ಯಾಂಕ್ ಯು ಬಾಯ್. ಓಕೆ ಎಲ್ಲರಿಗೂ ಬಾಯ್, ಅಕ್ಕ ಮಾವ ಮತ್ತು ಮಕ್ಕಳು ಫ್ಲೈ ಆಂಟಿ ಅಂಕಲ್ ಎಲ್ಲರಿಗೂ ಬಾಯ್, ಪಚ್ಚು ನಿನಗೂ ಅಷ್ಟೇ. ಓಕೆ ಬಾಯ್ ಬಾಯ್ ಬಾಯ್. ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ವೀನು ಸ್ಕೂಲಿಗೆ ಹೋಗ್ತಾ ಇದ್ದೀವಿ.
ಒಂದು ಅಂದ್ರೆ ಏನೆಲ್ಲ ಮಕ್ಕಳು ಮಾಡ್ತಾರೆ ಅದನ್ನು ಒಂದು ದಿನ ಪ್ರದರ್ಶನಕ್ಕೆ ಇಡ್ತಾರೆ ಎಲ್ಲ ಪೇರೆಂಟ್ಸ್ಗೆ, ಹೊರಗಿನವರೆಗೆ ಎಲ್ಲರಿಗೂ. ಹಾಗೆ ಮಕ್ಕಳು ಏನ್ ಕಲಿತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಎಲ್ಲವೂ ನಮಗೂ ಕೂಡ ತಿಳಿಯುತ್ತೆ ಪೇರೆಂಟ್ಸ್ಗೆ, ಹಾಗೂ ಹೊರಗಿನವರಿಗೆ ಕೂಡ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಒಂದು ರೌಂಡ್ ಹೋಗಿ, ಆಮೇಲೆ ಇವತ್ತು ಫುಲ್ ಡೇ ನಾನು ನಿಮ್ ಜೊತೆ ಇದ್ದೀನಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಓಕೆ, ಇವಾಗ ನಾನು ವೇಣು ಕಾಲೇಜ್ಗೆ ಬಂದಿದ್ದೀನಿ ಎಲೋಶಿಯಸ್ಗೆ. ಎಲ್ಲಿ ಮಕ್ಕಳ ಟ್ಯಾಲೆಂಟ್ಗೆ ತುಂಬ ಬೆಲೆ ಕೊಡ್ತಾರಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಒಂದೊಂದು ಮಾಡಿದ್ದನ್ನು ನೋಡಿ, ಮಕ್ಕಳದ್ರ ಬಗ್ಗೆ ಹೇಳೋದು ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಸರ್ ಮಕ್ಕಳಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ನಮ್ಮ ಮಕ್ಕಳು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಇದರಲ್ಲಿ ಇಷ್ಟ ಉಂಟು ನೋಡಿ ಆ ಎಲ್ಲ ಕೋರ್ಸಲ್ಲಿ ನಿಮಗೆ ಸಿಗುತ್ತೆ. ಒಮ್ಮೆ ನಿಮ್ಮ ಮಕ್ಕಳಿಗೆ ನೆಕ್ಸ್ಟ್ ಎಲ್ಲಿಯಾದರೂ ಹಾಕಲಿಕ್ಕೆ ಐಡಿಯಾ ಇದ್ದರೆ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಮಾಡಿ ನೀವು ನೋಡ್ಬೋದು. ಯಾವುದಾದ್ರೂ ನಿಮಗೆ ಇಷ್ಟ ಆಗಿದ್ದು ಇದೇ ಆದರೆ ನೀವು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಇಲ್ಲಿ ಸೇರಿಸ್ಬೋದು, ಯಾಕೆಂದರೆ ತುಂಬ ಎನ್ಕರೇಜ್ ಮಾಡ್ತಾರೆ ಇಲ್ಲಿ ಮಕ್ಕಳಿಗೆ. ಇದು ನಮ್ಮ ವೇಣು MME ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡಿದಂಥದ್ದು. ಇವಾಗ ನಾವಿಲ್ಲಿ ಫ್ಯಾಷನ್ ಡಿಸೈನರ್ ಸೆಕ್ಷನ್ಗೆ ಬಂದಿದ್ದೀವಿ. ಎಲ್ಲ ರೀತಿಯ ಬಟ್ಟೆಯಿಂದ ಹಿಡಿದು ಎಲ್ಲವನ್ನು ಇಲ್ಲಿ ಕಲಿಸ್ತಾರೆ ನಿಮಗೆ. ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಆಯಿತು ಸ್ಕೂಲ್ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು, ಹಾಗೂ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲವನ್ನು ಕಲಿಸ್ತಾ ಇದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಅವ್ರು ಮಾಡ್ತಾ ಇದ್ದಾರಲ್ವಾ, ಹಾಗೆ ಎಲ್ಲ ಕೂಡ ಉಂಟು. ನಿಮ್ಮ ಮಕ್ಕಳಿಗೆ ಕೂಡ ನೆಕ್ಸ್ಟ್ ಏನಾದರೂ ನಿಮಗೆ ಫ್ಯೂಚರ್ಗೆ ಹಾಕಲಿಕ್ಕೆ ಏನಾದರೂ ಇದೆ ಆದರೆ ಇಂಥದ್ರಲ್ಲಿ ನೀವು ಹಾಕ್ಬೋದು, ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಕೂಡ ಮಾಡ್ತಾರೆ, ಹಾಗೂ ಇಂಟ್ರೆಸ್ಟ್ ಇದ್ದ ಮಕ್ಕಳು ಇಲ್ಲಿ ಕಲಿತಾರೆ. ಓಕೆ, ಇವಾಗ ಸೀದಾ ಇಲ್ಲಿಂದ ಮನೆಗೆ ಹೋಗ್ಲಿಕ್ಕುಂಟು. ಇವತ್ತು ಫುಲ್ ಡೇ ಬಿಸಿ ಇದ್ದೀವಿ ನಾವು. ವೆಂಕಿ ಹಾಗೂ ಅರ್ಜುನ್ ಕೂಡ ಬಂದಿದ್ದಾರೆ, ಕೆಲವು ಶೂಟ್ ಅದು ಇದೆಲ್ಲ ಮುಗಿಸ್ಲಿಕ್ಕುಂಟು. ಹಾಗೆ ಸೀದಾ ಮನೆಗೆ, ಅಲ್ಲಿಂದ ಪುನಃ ನಮ್ಮ ಮನೆಗೆ ಹೋಗ್ಲಿಕ್ಕುಂಟು. ಹೌದು ನೋಡಿ, ಇಪ್ಪ ಮನೆಗೆ ಕೂಡ ಹೋಗ್ಲಿಕ್ಕುಂಟು. ಫುಲ್ ಡೇ ಇವತ್ತು ಬಿಸಿ, ಒಂದು ಚೂರು ಕೂಡ ಇವತ್ತು ನಮಗೆ ಟೈಮ್ ಇಲ್ಲ. ನಾವೆಲ್ಲ ಟೈಮ್ ಲೆಕ್ಕ ಮಾಡಿದ್ದು 11 ಗಂಟೆಗೆ ನಾವು ಇವಾಗ ರೀಚ್ ಆಗ್ಬೇಕಿತ್ತು ಮನೆಗೆ. 11 ಗಂಟೆ ದಾಟ್ತು, ಸ್ವಲ್ಪ ಲೇಟ್ ಆಯ್ತು ನಾವು ಹೋಗುವಾಗ. ಈಗ ಬಿಗ್ ಬೇಗ ಎಲ್ಲ ಮಾಡ್ಬೇಕು. ಇವಾಗ ಮನೆಗೆಲ್ಲ ನಾವು ಡೈಲಿ ಹೋಗಬೇಕಾಗುತ್ತೆ, ಹಾಗಾಗಿ ಡೈಲಿ ಅದನ್ನೇ ತೋರಿಸ್ತೀನಿ ಅಂತೇಳಿ ಬೇಜಾರು ಮಾಡಬೇಡಿ. ಹೋಗುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಏನಾದರೂ ಹೊಸದಾಗಿದ್ದರೆ ಅಂತ ಹೇಳಿ ಅಷ್ಟೇ. ಹಾಗೆ ಬೆಳಿಗ್ಗೆಯಿಂದ ಹೋಗಿ
ಸಂಜೆ ತನಕ ಅಲ್ಲಿ ನಿಂತು ಕೆಲವು ಕೆಲಸವನ್ನು ಈಗ ನಾವು ಅರ್ಜೆಂಟಲ್ಲಿ ಮಾಡಿಸಬೇಕಾಗುತ್ತೆ. ಹಾಗೆ ಡೈಲಿ ಹೋಗ್ತಾ ಇದ್ದೀವಿ, ಹಾಗೂ ಆಗ್ತಾ ಉಂಟು ಕೆಲಸ. ಯಾವುದೇ ರೀತಿಯ ಟೆನ್ಷನ್ ತಗೊಳ್ಳೋದು ಬೇಡ, ಬೇಗನೆ ಆಗುತ್ತೆ ದೇವರ ದಯೆಯಿಂದ, ಹೋಪ್ ಉಂಟು. ಹಾಗೆ ಇವಾಗ ಅಲ್ಲೇ ಈಗ ಮನೆ ಹತ್ರ ಬಂದಿದ್ದೀವಿ. ಶಾವಿಗೆ ಹಾಗೂ ಚಿಕನ್ ಸಾರ್. ಚಿಕನ್ ಸಾರ್ ಸುನಿತಂದು ಸುನಿತಾ ಶಾವಿಗೆ ಅಜ್ಜದು ಕರಿ ಸುನಿತಂದು ಶಾವಿಗೆ 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 ಆಗ್ತಾ ಇದೆ. ಶಾವಿಗೆಯನ್ನು ಪ್ರೆಸ್ ಮಾಡಲು ನಮ್ಮ ಜೊತೆ ಇದ್ದಾನೆ ಬಾಡಿ ಬಿಲ್ಡರ್ ವಿನ್ಸ್ಟನ್ ಡಿಸೋಜ, ನಮ್ಮ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್, 8 ಟೈಮ್ಸ್ ಶಾವಿಗೆ ಪ್ರೆಸ್ಸರ್ ಚಾಂಪಿಯನ್. ಮತ್ತೆ ಶಾವಿಗೆ ಫಿಕ್ಸರ್ ಇದ್ದಾರೆ ರೀನಾ ರೋಡ್ರಿಗಸ್ ಅವರು, ಅವರು 10 ಟೈಮ್ಸ್ ಶಾವಿಗೆ ಫಿಕ್ಸರ್ ಚಾಂಪಿಯನ್. ಮತ್ತೆ 20 ಸಲ ಶಾವಿಗೆ ಮಾಡಲು ಫೇಲ್ ಆಗಿದ್ದದ್ದು ಮಿಸ್ಟರ್ ಪ್ರಜ್ವಲ್ ಬರೆಟೋ ಅಲ್ಲ ರೇಗೋ, ಅವರು ಯಾವಾಗ್ಲೂ 20 ಸಲ ಫೇಲ್ ಆದವರು. ಅವರು ಯಾವಾಗ್ಲೂ ಅರ್ಧ ಅರ್ಧ ಬೇಯಿಸಿ ಹಾಕುದು, ಮತ್ತೆ ಇವತ್ತು ಕೂಡ ಅರ್ಧ ಬೇಯಿಸಿ ಹಾಕಿದ್ದಾರೆ. ಈಗ ಹಿಟ್ಟನ್ನು ಕೂಡ ಬೇಯಿಸಲಿಲ್ಲ ಅಂತೆ. ಅವರೊಟ್ಟಿಗೆ ಮ್ಯೂಸಿಕ್ ಕೊಡ್ಲಿಕ್ಕೆ ಇದ್ದಾರೆ ಸುನ್ನಿ ರಾಕ್ ಸ್ಟಾರ್ ಎಲ್ಲಿದ್ದಾರೆ. ಮತ್ತೆ ನಮ್ಮ ಶಾವಿಗೆ ಅರೇಂಜರ್ ಮಿಸಸ್ ಪ್ರಜ್ವಲ್ ಬರೆಟೋ, ಸಾರಿ ಮಿಸ್ಟರ್ ಪ್ರಜ್ವಲ್ ಬರೆಟೋ, ಮಿಸ್ಟೇಕ್ ಆಯ್ತು. ಇವರು ನಮ್ಮ ಗ್ರೇಟ್ ನಾನು ಇದು ಎಂತ ಹೇಳ್ತಾರೆ ನೋಡುವರು ಅರೇಂಜರ್ ಅಲ್ಲ ಸೂಪರ್ವೈಸರ್ ಅಲ್ಲ ನೋಡ್ಲಿಕ್ಕೆ ಸೂಪರ್ವೈಸರ್ ಮ್ಯಾನೇಜರ್ ಅದಲ್ವಾ ಮೇಸ್ತ್ರಿ ಇರ್ಲಿಕ್ಕಲ್ಲ ಇನ್ನೊಂದು ಎಂತ ಹೇಳ್ತಾರೆ. A few minutes later. ಏನು ಹೇಳ್ತಾರೆ ನೋಡ್ತಿದ್ದಾರೆ ಎಲ್ಲ ಸರಿ ಆಗ್ತದೆ ಉಂಟಾ ಕೆಲಸ ಇಲ್ಲ ಅಂತ. ಸುನಿತಾ ಎಲೆಯಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಟು ಬೇಯಿಸಿ. ಓಕೆ ಮೊನ್ನೆ ಅಷ್ಟು ಇದು ಮಾಡಿ ಆಯ್ತು ತೆಗೆದು ಇಲ್ಲಿ ನೋಡಿ ಮಂಕು ಕ್ಯಾಮ್ರಾಮನ್ ಸರಿ ಇಲ್ಲ ಇವತ್ತು ಅಷ್ಟೆಲ್ಲ ತೆಗೆದಿಟ್ಟಾಗಿದೆ ಅಲ್ಲಿಂದ. ಮತ್ತೆ ಇದು ಕೆಲವು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ, ಇನ್ನು ಕೂಡ ಇದರಲ್ಲಿ ಹಾಕ್ಲಿಕ್ಕೆ ಉಂಟು. ಹಾಗೂ ಇನ್ನು ಅಲ್ಲಿ ನೋಡಿ ಇದು ಮಕ್ಕಳ ರೂಮಲ್ಲಿ ಮೇಲೆ ಇಟ್ಟಿದ್ದು ಇಷ್ಟು ಈಗ ಬಂದಿದೆ ಹೊರಗಡೆ. ಇವಾಗ ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಇದನ್ನು ಸೆಟ್ ಮಾಡ್ಲಿಕ್ಕೆ ಉಂಟು. ಇವಾಗ ಇದು ಕೆಲಸ ಸ್ಟಾರ್ಟ್ 8 ಆಗ್ತಾ ಬಂತು. ಇವಾಗ ಇಲ್ಲಿ ನೋಡಬೇಕು ಯಾವ್ದು ಬೇಕು ಯಾವ್ದು ಬೇಡ ಅಂತೇಳಿ. ಸಾಕು ಕೂತ್ಕೊಂಡು ಚಕ್ಕಲಿ ತಿಂದದ್ದು ನೀನು ಬಾರಿ ರಜೆ ತಕೊಂಡು ಹೆಲ್ಪ್ ಮಾಡ್ತೀನಿ ನೋಡು. ನೆಕ್ಸ್ಟ್ ಮಂತ್ ಇಂದ ಮಾಡ್ತಾನೆ ಏನಾ ಮೇನಕ್ಕೆ ಇಲ್ಲ ಮಮ್ಮಿ ತಿಂದು ಹಾಕಿದ ಎಲ್ಲ ಚಕ್ಕುಲಿ ಚಕ್ಕುಲಿ ಎಲ್ಲಿ ಉಂಟು ಎಲ್ಲಿ ಉಂಟು
ಸುಮ್ಮನೆ ಹೇಳ್ಬೇಡ, ನಾಟಕ ಮಾಡು ಹೋಗ. ಸ್ವಲ್ಪ ಅರ್ಧರ್ಧ ಈಗ ಮೇಲೆ ಹೋಯ್ತು, ಇನ್ನು ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಆಯ್ತು ನೋಡಿ. ಹೇಗೆ ಮನೆ ದೇವ್ರೆ, ಕ್ಲೀನಿಂಗ್ ಮಾಡಿ ಹೋಗ ಸ್ನಾನ ಮಾಡಿ ಬರ್ಬೇಕು ಈಗ ಬೇಗ ಕ್ಲೀನಿಂಗ್ ಮಾಡಿದ್ರು. ಓಕೆ, ಸ್ನಾನ ಎಲ್ಲ ಆಯ್ತು, ಎಲ್ಲ ಪ್ಯಾಕಿಂಗ್. ಇನ್ನೂ ಕೂಡ ಎಷ್ಟು ಉಂಟಂತ ಇಲ್ಲ, ಸಾಕಾಗಿ ಹೋಗುತ್ತೆ ನೋಡ್ಬೇಕು ಯಾವಾಗ. ನಾನು ಪ್ಯಾಕ್ ಇಲ್ಲಿಂದ ಮಾಡಿದಾಗಿಂದ ನಮ್ಗೆ ಎಲ್ಲಿಗೆ ಸೆಟ್ ಮಾಡ್ತೀವಿ ನೋಡಿ, ಅದು ಟೆನ್ಷನ್ ನಮಗೆ ಆಗಿದೆ ಎಷ್ಟು ಸೆಟ್ ಮಾಡ್ಲಿಕ್ಕುಂಟು. ಯಾಕಂದ್ರೆ ನೆಕ್ಸ್ಟ್ ಅದು ನಮ್ಮ ಪರ್ಮನೆಂಟ್ ಮನೆ, ಏನು ಎಲ್ಲಿ ಕೂಡ ನಾವು ಇಟ್ಕೊಂಡು ಯಾವ್ದು ಕೂಡ ಹೋಗ್ಲಿಕ್ಕಿಲ್ಲ, ಹಾಗಾಗಿ ಎಲ್ಲವನ್ನು ಸೆಟ್ ಮಾಡಿ ಇಡಬೇಕಾಗುತ್ತೆ. ಓಕೆ, ಇವಾಗ ಕೆಳಗಡೆ ಹೋಗಿ ಊಟ ಎಲ್ಲ ಮಾಡ್ತೀವಿ. ಓಕೆ, ಇವಾಗ ಊಟ ಮಾಡುವ ಸಮಯ ಬಂತು. ಹಾಗೂ ಚಿಕನ್ ಸಾರ್ ರೆಡಿ ಆಗಿದೆ. ಹೀಗೆ ಉಂಟು ಟೇಸ್ಟ್, ಚೆನ್ನಾಗಿದೆ. ಎಂತ ಮಾಡೋದ ನೀನು?